ಕಾನ್ಸೆಪ್ಟ್ ಅಂದ್ರೆ ನಿಮ್ಮ ಎಲ್ಲಿ ನಿಂತರು ಕೂತರು ಮಲಗಿದ್ರು ನಿಮಗೆ ಸಿ ವ್ಯೂ ಸಿಗುತ್ತೆ. ಆದರೆ ಈ ಜಾಗವನ್ನು ಹೇಗೆ ಒಂದು ಕನ್ಸ್ಟ್ರಕ್ಟ್ ಮಾಡ್ಬೋದು, ಮತ್ತು ಇಲ್ಲಿಯ ಲೋಕಲ್ ಆದಂಥ ಒಂದು ಪರಿಸರವನ್ನು ಉಳಿಸ್ಕೊಂಡು ಕೂಡ ಒಂದು ಹೈಟೆಕ್ ಆದಂಥ ರೆಸಾರ್ಟನ್ನು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಸಿ ಬ್ಯಾಟಿಕಲ್ ಒಂದು ಒಳ್ಳೆಯ ಉದಾಹರಣೆ ಅಂತ ಅನಿಸ್ತದೆ. ನೋಡೋಣ ಬನ್ನಿ. ಬೇರೆ ವಿಲ್ಲಸ್ಗಿಂತ ಯೂನಿಕ್, ಮತ್ತು ಈಚ್ ಯೂನಿಟಿಗೆ ಓನ್ ಕಿಚನ್ ಇದೆ, ಈಚ್ ಯೂನಿಟಿಗೆ ಓನ್ ಎಂಟ್ರೆನ್ಸ್ ಇದೆ. ಸೊ ಪ್ರೈವಸಿ ಸಹ ಇದೆ ಮತ್ತು ನಿಮಗೆ ಕನ್ವೀನಿಯನ್ಸ್ ಇದೆ. ಹಾಯ್, ನಮಸ್ತೆ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಗಣಪತಿಯವರು ಎಲ್ಲಿ ಸಮುದ್ರದಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಯಾಕೆ ಅಂತ. ಹೌದು, ನಾವು ಬೆಂಗಳೂರಿನಿಂದ ಪರ್ಟಿಕ್ಯುಲರ್ ಆಗಿ ಈ ಸಮುದ್ರಕ್ಕೆ ಇಲ್ಲಿಯೇ ಬರಬೇಕು ಅಂತ ಬಂದಿದ್ದೇನೆ. ಹೆಚ್ಚು ಕಮ್ಮಿ ಬೆಂಗಳೂರಿಂದ 6-7 ಗಂಟೆ ಜರ್ನಿ, 450 ಕಿಲೋಮೀಟ್ರ್ ದೂರ. ಬಜ್ಪೆ ಏರ್ಪೋರ್ಟಿಂದ ಹೆಚ್ಚು ಕಮ್ಮಿ 35-40 ಕಿಲೋಮೀಟ್ರು. ನೀವು ಬೆಂಗಳೂರಿಂದ ಬೇಕಾದರೆ ಈ ಕಾರವಾರ ಟ್ರೈನಿಗೆ ಬಂದರೆ ಮುಲ್ಕಿ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಬಹುಶಃ ಇಲ್ಲಿಂದ ಒಂದು 10-15 ಕಿಲೋಮೀಟ್ರು. ಆಮೇಲೆ ಮುಲ್ಕಿಯ ಒಂದು ಟೋಲ್ ಇದೆ ಮಂಗಳೂರು ಟು ಕಾರವಾರ ಹೈವೇಯಲ್ಲಿ. ಆ ಟೋಲ್ಗಿಂತ ಮೊದಲು ನೀವು ಲೆಫ್ಟ್ ತಗೊಂಡು ಬಂದರೆ ಆವಾಗ ಈ ಸಮುದ್ರದ ತಟಕ್ಕೆ ಬರ್ತೀರಿ. ಇದರ ಹೆಸರು ಹೆಜ್ಮಾಡಿ. ಒಂದು ಶುದ್ಧವಾದ ಬೀಚು, ಸುಂದರವಾದ ಬೀಚು. ಇಲ್ಲಿ ಸೂರ್ಯಾಸ್ತ ಸಿಗುತ್ತೆ, ಸೂರ್ಯೋದಯ ಸಿಗುತ್ತೆ. ಇವೆಲ್ಲವನ್ನು ನೋಡಿಕೊಂಡು ಅವಿನಾಶ್ ಅನ್ನುವಂಥ ದೇಶ ವಿದೇಶದಲ್ಲೆಲ್ಲ ಹಲವಾರು ರೀತಿಯಲ್ಲಿ ಉದ್ಯೋಗ ವ್ಯವಹಾರ ಮಾಡಿಕೊಂಡು ಆಮೇಲೆ ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡಿಕೊಂಡು ಅದರ ಎಲ್ಲ ಎಸೆನ್ಸನ್ನು ಇಟ್ಕೊಂಡು ಸಿ ಬ್ಯಾಟಿಕಲ್ ಅಂತ ಒಂದು ಅದ್ಭುತವಾದಂಥ ಯುನೀಕ್ ಆದಂಥ ಒಂದು ರೆಸಾರ್ಟನ್ನು ಮಾಡಿದ್ದಾರೆ. ಈ ರೆಸಾರ್ಟ್ ಹೇಗಿದೆ ಅಂದರೆ ನೀವು ಮನೆಯಿಂದ ಹೊರಗೆ ಬಂದರೂ ಕೂಡ ಮನೆಯಲ್ಲಿದ್ದ ಅನುಭವ. ನೀವು ಇಲ್ಲೇ ಅಡುಗೆ ಮಾಡ್ಕೋಬೋದು, ಊಟ ಮಾಡ್ಬೋದು, ಸೀ ಫುಡ್ಡನ್ನು ಮಾಡ್ಕೊಳ್ತಿ ಊಟ ಮಾಡ್ಬೋದು, ಅಥವಾ ಸೀ ಫುಡ್ಡನ್ನು ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಇವೆಲ್ಲ ಇರುವಂಥ ಒಂದು ಈ ಬೀಚಿನಿಂದ ಕೇವಲ ಒಂದು 50-100 ಅಡಿಯ ಅಂತರದಲ್ಲಿರುವಂಥ ಒಂದು ಬೀಚ್ ರೆಸಾರ್ಟಿಗೆ ಬಂದಿದ್ದೇನೆ. ಬನ್ನಿ, ಅದರ ಸುಖ ಅದರ ಎಲ್ಲ ಅದ್ಭುತಗಳನ್ನು ನಿಮಗೆ ಇವತ್ತು ತೋರಿಸ್ಲಿಕ್ಕಿದ್ದೇನೆ, ಬನ್ನಿ. ಬೀಚಿಂದ ಇಲ್ಲಿಗೆ ಬಂದರೆ ಒಳಗಡೆ ತೆಂಗಿನ ಮರಗಳು, ಹೂವಿನ ಗಿಡಗಳು, ಲಾನು, ಅಲ್ಲಲ್ಲಿ ಕೊಡೆಗಳು. ಇದರ ರಾತ್ರಿಯ ಸೌಂದರ್ಯವು ಬಹಳ ಮಜವಾಗಿರ್ತದಂತೆ ಕಾಣುತ್ತೆ, ಅದನ್ನು ನಿಮಗೆ ತೋರಿಸ್ತೇವೆ. ಆಮೇಲೆ ಇಲ್ಲಿ ತೆಂಗಿನ ಗಿಡದ ಅಡಿಯಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಅಲ್ಲಿ ತೆಂಗಿನ ಕಾಯಿ ಬೀಳಬಾರ್ದು ಅಂತ ಅದಕ್ಕೂ ಪ್ರೊಟೆಕ್ಷನ್ ಮಾಡಲಾಗಿದೆ. ಬಿಲ್ಡಿಂಗು ಹಿಂದ್ಗಡೆಯಿಂದ, ಪಶ್ಚಿಮ ಘಟ್ಟದ ಎಡೆಯಿಂದ ಸೂರ್ಯ, ಆಮೇಲೆ ಸೂರ್ಯಾಸ್ತ. ಒಂದು ರೀತಿಯ ಸಣ್ಣ ಜಾಗ, ಆದರೆ ಈ ಜಾಗವನ್ನು ಹೇಗೆ ಒಂದು ಕನ್ಸ್ಟ್ರಕ್ಟ್ ಮಾಡ್ಬೋದು, ಮತ್ತು ಇಲ್ಲಿಯ ಲೋಕಲ್ ಆದಂಥ ಒಂದು ಪರಿಸರವನ್ನು ಉಳಿಸ್ಕೊಂಡು ಕೂಡ ಒಂದು ಹೈಟೆಕ್ ಆದಂಥ ರೆಸಾರ್ಟನ್ನು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಸಿ ಬ್ಯಾಟಿಕಲ್ ಒಂದು ಒಳ್ಳೆಯ ಉದಾಹರಣೆ ಅಂತ ಅನಿಸ್ತದೆ. ನೋಡೋಣ ಬನ್ನಿ, ಒಳಗೆಲ್ಲ ಏನೇನಿದೆ ನೋಡೋಣ. ಅವಿನಾಶ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರ? ಚೆನ್ನಾಗಿದ್ದೀನಿ ಹೇಳಿ. ಸೊ ಸುಮಾರು ದಿನದಿಂದ ಬರಬೇಕು ಅಂತ ಇವತ್ತು ಬಂದಿದ್ದೇನೆ. ಹೌದು, ವೆಲ್ಕಮ್. ಹೌದು, ಇಲ್ಲಿ ಏನು ಇಲ್ಲೇ ವಾಶ್ ಯುವರ್ ಫೀಟ್ ಹಿಯರ್ ಅಂದರೆ ಈ ಸಮುದ್ರಕ್ಕೆ ಹೋಗಿ ಬಂದವರು. ಹೌದು, ಎಲ್ಲ ಗೆಸ್ಟ್ನವರು ಸಮುದ್ರಕ್ಕೆ ಹೋಗಿ ಆಡಿ ಬರ್ತಾರೆ, ಮತ್ತು ಒಳಗೆ ಹೋಗುವಾಗ ತುಂಬ ಏನು ಮರಳು ಆಗ್ತದೆ. ಹಾಗೆ ಇಲ್ಲಿ ನಮ್ಮದು
ಕಾಲೆಲ್ಲ ತೊಳಿಲಿಕ್ಕೆ ಮತ್ತೆ ಬೇಕಾದ್ರೆ ಇಲ್ಲಿ ಶವರ್ ಮಾಡಿ ಮತ್ತೆ ಒಳಗೆ ಹೋಗ್ಬೋದು. ಅಂದ್ರೆ ಕ್ಲೀನಿಂಗ್ ಪರ್ಪಸ್ ಅನ್ನ ಬಹಳ ಹೌದೌದು, ಅದು ಕ್ಲೀನ್ ಇರಬೇಕಾಗುತ್ತೆ ಎಲ್ಲ ಗೆಸ್ಟ್ ಅವರಿಗೆ. ಬನ್ನಿ, ಇಲ್ಲಿ ನಮ್ದು ಒಂದು ಎಕ್ಸ್ಟರ್ನಲ್ ವಾಶ್ರೂಮ್ ಇದೆ. ನಮ್ ಗೆಸ್ಟ್ ಎಲ್ಲ ಬೇಗ ಬೆಳಿಗ್ಗೆ ಸ್ವಲ್ಪ ಬೇಗ ಬರ್ತಾರೆ, ಹಾಗೆ ಅವರಿಗೆ ಯೂಸ್ ಮಾಡ್ಲಿಕ್ಕೆ. ಮತ್ತೆ ನಾವು ಇಲ್ಲಿ ಒಂದು ಹೊಸತ್ತು ವೇಟಿಂಗ್ ರೂಮ್ಸ ಮಾಡಿದ್ದೇವೆ. ಬೆಂಗಳೂರಿಂದ ಕೆಲವು ಜನ 7 ಗಂಟೆಗೆಲ್ಲ ಬರ್ತಾರೆ. ನಮ್ದು ಚೆಕ್ ಇನ್ ಟೈಮ್ 12:00 ಶುರು ಆಗುತ್ತೆ. ಹಾಗೆ ನಾವು ಇದೊಂದು ವೇಟಿಂಗ್ ರೂಮ್ಸ್ ಮಾಡಿದ್ದೇವೆ. ನಾವು ಗೆಸ್ಟ್ ಅವರಿಗೆ ಇಲ್ಲಿ ರಿಜಿಸ್ಟರ್ ಮಾಡಿ IDs ಎಲ್ಲ ತಕೊಂಡು ಮತ್ತೆ ವೇಟ್ ಮಾಡ್ಲಿಕ್ಕೆ ಇದ್ರಲ್ಲಿ ವೇಟ್ ಮಾಡ್ತಾರೆ. ಮತ್ತೆ ಬೇಕಾದ್ರೆ ಹೊರಗೆ ಬೀಚಿಗೆ ಹೋಗ್ತಾರೆ. ಮತ್ತೆ ಚೆಕ್ ಇನ್ ಟೈಮ್ ಆಗುವಾಗ ನಾನು ಅವ್ರಿಗೆ ರೂಮ್ ಕೊಡ್ತೇನೆ. ಆದ್ರೆ ಬೆಳಿಗ್ಗೆ ಈಗ ಅರ್ಲಿ ಮಾರ್ನಿಂಗ್ ಬಂದವರಿಗೆ, ಅರ್ಲಿ ಮಾರ್ನಿಂಗ್ ಬಂದವರಿಗೆ 7 ಗಂಟೆ ಬರ್ತಾರೆ, 6:00 ಇಲ್ಲಿ ಕೂತ್ಕೊಂಡು ಹೊರಗೆ ವಾಶ್ರೂಮ್ ಯೂಸ್ ಮಾಡ್ತಾರೆ. ಮತ್ತೆ ಬೀಚಿಗೆ ಹೋಗ್ತಾರೆ ಕೆಲವು ಸರಿ, ಮತ್ತೆ ಆಚೆ ಈಚೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಬಂದು ವೇಟ್ ಮಾಡ್ತಾರೆ. ರೂಮ್ ರೆಡಿ ಆದದ್ದೇ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ ಗೆಸ್ಟ್ ಅವರಿಗೆ. ನಾವು ನಿಮ್ಮ ರೂಮ್ಗಳನ್ನೆಲ್ಲ ನೋಡೋಣ ಒಂದೊಂದೇ. ಬನ್ನಿ, ನಾನು ತೋರಿಸ್ತೇನೆ ಮೇಲೆ. ಇದು ಏನು ದೊಡ್ಡ ಬ್ಯಾಗ್ ಇದ್ರೆ ಎಳ್ಕೊಂಡು ಹೋಗ್ಲಿಕ್ಕೆ? ಹೌದು, ಇದು ನಾವು ಸ್ಲೋಪ್ ಮಾಡಿದ್ದೇವೆ, ಹೆವಿ ಬ್ಯಾಗೇಜ್ ಇದ್ರೆ ಎಳಿಲಿಕ್ಕೆ. ಕರೆಕ್ಟ್ ಕರೆಕ್ಟ್. ಕೆಲವು ಸಲ ಮಕ್ಕಳು ಅದರಲ್ಲಿ ಆಡ್ತಾರೆ, ಆಟ ಆಡ್ತಾರೆ. ಇಲ್ಲಿ ಸೇಫ್ಟಿ ಗೇಟ್ಸ್ ಹಾಕಿದ್ದಾರೆ. ಇದು ನಮ್ದು ಸ್ಟುಡಿಯೋ ಅಪಾರ್ಟ್ಮೆಂಟ್. ಇದೀಗ ಫಸ್ಟ್ ಫ್ಲೋರ್ ಬಂದೇವೆ ನಾವು. ಇದು ಫಸ್ಟ್ ಫ್ಲೋರ್. ಹೌದು, ಇದು ನಮ್ದು ಸ್ಟುಡಿಯೋ ಅಪಾರ್ಟ್ಮೆಂಟ್. ಇಲ್ಲಿ ಒಂದು ದೊಡ್ಡ ಬಾಲ್ಕನಿ ಇದೆ. ಬೇಕಾದಾಗ ಅದನ್ನ ಹಾಕೋಬಹುದು. ಹೌದು, ಇದು ಪ್ರೈವಸಿಗೆ ಮತ್ತೆ ಧೂಳೆಲ್ಲ ಬರೋದಕ್ಕೆ ಅದಕ್ಕೆ ನಾನು ಇದು ಕರ್ಟನ್ ಹಾಕಿದ್ದೇನೆ. ಬೇಕಾದಾಗ ತೆಗಿಬಹುದು, ಇದು ಬೇಕಾದ್ರೆ ತೆಗಿಬಹುದು. ಹೀಗೆ ತೆಗೆದು ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ, ಸಿ ವ್ಯೂ. ನೀವು ಇದನ್ನೆಲ್ಲ ಹೇಗೆ, ಯಾವ ಐಡಿಯಾದಲ್ಲಿ ಇದು ಮೊದಲೇ ನೀವು ತಗೊಳ್ಳೋಗಿತ್ತ ಅಥವಾ ಹೇಗೆ? ಇಲ್ಲ, ಇದು ಖಾಲಿ ತೆಂಗಿನಕಾಯಿ ಮರ ಇತ್ತು ಮತ್ತೆ ಮರಳಿತ್ತು. ಇದು ತಗೊಂಡು ನಾವು ಒಂದು 100 ಲೋಡ್ ಮಣ್ಣು ಹಾಕಿದ್ದೇವೆ. ಮತ್ತೆ ಅದ್ರ ಮೇಲೆ ಎಲ್ಲ ಗಿಡ ಎಲ್ಲ ಹಾಕಿ, ಹೂವಿದ ಗಿಡ ಎಲ್ಲ ಹಾಕಿ ಲಾನ್ ಎಲ್ಲ ಮೇಂಟೈನ್ ಮಾಡ್ತಿದ್ದೇವೆ. ಮತ್ತೆ ಗೆಸ್ಟಿಗೆ ಬರುವಾಗ ಒಂದು ಒಳ್ಳೆ ಗಾರ್ಡನ್ ವ್ಯೂ. ಇದರ ಕಾನ್ಸೆಪ್ಟ್ ಅಂದ್ರೆ ನಿಮ್ಮ ಎಲ್ಲಿ ನಿಂತ್ರು ಕೂತ್ರು ಮಲಗಿದ್ರು ನಿಮಗೆ ಸಿ ವ್ಯೂ ಸಿಗುತ್ತೆ, ಕಾಣಿಸ್ತದೆ. ಹೌದೌದು, ಇದನ್ನು ನೀವು ಮೊದಲೇ ಯೋಚನೆ ಮಾಡಿ? ಅದು ನಾನು ಸಿ ಪ್ರಾಪರ್ಟಿ ಅಂದ್ರೆ ಮೇನ್ ಸಿ ವ್ಯೂ. ಅದಕ್ಕೆ ನೀವು ನೋಡಿದ್ರೆ ನಮ್ಮ ಬಾತ್ರೂಮ್ ಇಂದ ಸಹ ನಿಮ್ಗೆ ಸ್ನಾನ ಮಾಡುವಾಗ ಸಿ ವ್ಯೂ ತೋರಿಸ್ತಾರೆ, ಸಿ ವ್ಯೂ ಕಾಣ್ತದೆ. ಹಾಗೆ ಇದು ಸ್ಟುಡಿಯೋ ಅಪಾರ್ಟ್ಮೆಂಟ್ ಬೇಸಿಕ್ಲಿ ಕಪಲ್ಸಿಗೆ ಅಂತ, ಇಲ್ಲದೆ 2 adults. ಬೇಕಾದ್ರೆ ಎಕ್ಸ್ಟ್ರಾ ಬೆಡ್ ಹಾಕಿ 3 ಜನ ನಾವು ಅಕಾಮಡೇಟ್ ಮಾಡ್ಬೋದು, ಮಾಡ್ತೀರಿ. ಹೌದೌದು, ಮತ್ತೆ ಎವ್ರಿ ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಲ್ಲಿ ನಮ್ದು ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಮಾರ್ಟ್ ಟಿವಿ ಇದೆ, ಫುಲ್ ಕಿಚನ್ ಇದೆ, ಮತ್ತೆ ಬಾತ್ರೂಮ್ ಇದೆ. ನೀವು ಈಗ ವಿತ್ ಕಿಚನ್ ಮತ್ತೆ ಒಂದ್ ರೀತಿಯ ಜಸ್ಟ್ ಲೈಕ್ ಇದು ನಮ್ಮ ಮನೆ ತರನೇ ಇದೆ. ಹೌದೌದು, ಅದೇ ಕಾನ್ಸೆಪ್ಟ್ ಮಾಡಿದ್ದ. ಹೇಗೆ ಅದು ಯಾಕೆ ಮಾಡಿದಂದ್ರೆ, ಕೆಲವು ಜನ ಒಂದು ರಾತ್ರಿಗೆ ಬರ್ತಾರೆ, ಕೆಲವು ಜನ ಲಾಂಗ್ ಸ್ಟೇಗೆ ಬರ್ತಾರೆ. ಲಾಂಗ್ ಸ್ಟೇಗೆ ಬರುವವರು ದಿನ ಹೊರಗಿಂದ ಆರ್ಡರ್ ಮಾಡಲ್ಲ. ಕರೆಕ್ಟ್. ಅದಕ್ಕೆ ಇಲ್ಲಿಯೇ ಊಟ ಅವರಿಗೆ ತಯಾರು ಮಾಡ್ಬೋದು, ಬ್ರೇಕ್ಫಾಸ್ಟ್ ತಯಾರು ಮಾಡ್ಬೋದು, ಲಂಚ್ ತಯಾರು ಮಾಡ್ಬೋದು. ನಮ್ಮ ಹತ್ರ ಗ್ಯಾಸ್ ಇದೆ, ಯುಟೆನ್ಸಿಲ್ಸ್ ಇದೆ, ಮೈಕ್ರೋವೇವ್ ಇದೆ, ಫ್ರಿಜ್ ಇದೆ. ಅವರು ಇಲ್ಲಿ ಗ್ರೋಸರಿ ತಂದು ಕುಕ್ ಮಾಡಿ ಅವ್ರು ಊಟ ಮಾಡ್ಬೋದು. ಮತ್ತೆ ಆನ್ ರಿಕ್ವೆಸ್ಟ್ ನಾವು ಸಹ ಮೀಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತೇವೆ, ಫಿಶ್ ಮೀಲ್ಸ್ ಪ್ರೊವೈಡ್ ಮಾಡ್ತೇವೆ, ಲಂಚ್ ಬ್ರೇಕ್ಫಾಸ್ಟ್ ನಾವು ಕಾಂಪ್ಲಿಮೆಂಟ್ರಿ ಪ್ರೊವೈಡ್ ಮಾಡ್ತೇವೆ, ಡಿನ್ನರ್ ಬೇಕಾದ್ರೆ ಆನ್ ರಿಕ್ವೆಸ್ಟ್ ಸಹ ನಾವು ಪ್ರೊವೈಡ್ ಮಾಡ್ತೇವೆ. ಅವಿನಾಶ್, ನೀವು ಮೊದಲೇನು ಮಾಡ್ತಾ ಇದ್ರಿ? ಮೊದಲು ನಾನು ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಬ್ಯಾಕ್ಗ್ರೌಂಡ್, ನಂದು ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಬ್ಯಾಕ್ಗ್ರೌಂಡ್. ಒಂದು 15 ವರ್ಷ ನಾನು ಒಮಾನಲ್ಲಿ ಇದ್ದೆ, ಮಸ್ಕಟಲ್ಲಿ. 2018 ಹಿಂದೆ ಬಂದು ಮತ್ತೆ ನಾನಿಲ್ಲಿ ಏನೋ ಒಂದು ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಶುರು ಮಾಡುವಂತ, ಹಾಗೆ ಇದು ನಾನು ಲ್ಯಾಂಡ್ ತಗೊಂಡು ಒಂದು ಹೋಮ್ ಸ್ಟೇ ಶುರು ಮಾಡಿದ್ದು. ಈಗ ಚೆನ್ನಾಗಿ ಆಗ್ತಾ ಇದೆ, 1.5 ವರ್ಷ ಆಯಿತು, ಒಳ್ಳೆ ನಡೀತಾ ಇದ್ದೆ. ನಾನು ದಿನ ಒಂದು ಅರ್ಧ ದಿನ ನಾನು ಇಲ್ಲಿ ನಂದು ಪರ್ಸ್ನಲ್ ಟೈಮ್ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಹಾಗೆ ಒಳ್ಳೆ ಗೂಗಲ್ ರಿವ್ಯೂಸ್ ಬರ್ತಾ ಇದೆ, ಆನ್ಲೈನ್ ರಿವ್ಯೂಸ್ ಎಲ್ಲ ಒಳ್ಳೆ ಇದೆ. ಹಾಗೆ ಇದು ನಮ್ದು ಫುಲ್ ಕಿಚನ್. ನಮಗೆ ಫ್ರಿಡ್ಜ್, ನಾವು ಪ್ಯೂರಿಫೈಡ್ ವಾಟರ್ ಸಹ ಕಾಂಪ್ಲಿಮೆಂಟ್ರಿ ಪ್ರೊವೈಡ್ ಮಾಡ್ತೇವೆ. ಟೀ ಕಾಫಿ ಕಾಂಪ್ಲಿಮೆಂಟ್ರಿ ಪ್ರೊವೈಡ್ ಮಾಡ್ತೇವೆ. ಟೀ ಕಾಫಿ ಬೇಕಾದ್ರೆ ಟಾಪ್ ಅಪ್, ಖಾಲಿ ಆದರೆ ನಾವು ಎಕ್ಸ್ಟ್ರಾ ಫ್ರೀ ಕೊಡ್ತೇವೆ. ಪ್ಯೂರಿಫೈಡ್ ವಾಟರ್ ಫ್ರೀ,
ನಾವು ನೀರಿಗೆ ಮತ್ತೆ ಟೀ ಕಾಫಿ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡೋದು ಮಾಡೋದಿಲ್ಲ, ಇಲ್ಲ ಅದು ನೀವು ನಮ್ಮಿಂದ ಆರ್ಡರ್ ಮಾಡಿದ್ರೆ ಕಿಚನ್ ಇಂದ ನಾವು ಚಾರ್ಜ್ ಮಾಡ್ತೇವೆ. ಇಲ್ಲಿ ನಿಮ್ಗೆ ಬೇಕಾದ್ರೆ ಸ್ಯಾಷೆ, ಶುಗರ್, ಮಿಲ್ಕ್ ಪೌಡರ್, ಟೀ ಬ್ಯಾಗ್ ಎಲ್ಲ ನಾವು. ಈಗ ಇಲ್ಲಿ ಬಂದು ಅಡಿಗೆ ಮಾಡುವವರು ಸಾಮಗ್ರಿಗಳನ್ನೆಲ್ಲ ಅವ್ರು ತಂದ್ಕೋಬೇಕಾ ನೀವು ಪ್ರೊವೈಡ್? ಇಲ್ಲ, ಸಾಮಗ್ರಿಗಳು ಅವ್ರು ಹೊರಗಿಂದ ತರಬೇಕು. ಗ್ಯಾಸ್ ಇದೆ, ಯುಟೆನ್ಸಿಲ್ಸ್ ಇದೆ, ನಮ್ಮ ನಮ್ಮ ಹತ್ರ ಬೇಕಾದ್ರೆ ಪ್ರೆಷರ್ ಕುಕ್ಕರ್ ನಮ್ಮ ಕಿಚನ್ ಅಲ್ಲಿ ಇದೆ, ಗೆಸ್ಟ್ ನವರಿಗೆ ತಕೊಂಡು ಕುಕ್ ಮಾಡಿ ರಿಟರ್ನ್ ಮಾಡಬಹುದು. ನಾವು ಸೇಫ್ಟಿ ರೀಸನ್ ಗೋಸ್ಕರ ನಾನು ಪ್ರೆಷರ್ ಕುಕ್ಕರ್ ಇಡಲ್ಲ, ಮತ್ತು ಆನ್ ರಿಕ್ವೆಸ್ಟ್ ನಾವು ಕೊಟ್ಟು ಅವರು ಕ್ಲೀನ್ ಮಾಡಿ ಹಿಂದೆ ಕೊಡ್ತಾರೆ. ಸೇಮ್ ಮಿಕ್ಸಿ ಸಹ ಇದೆ ನಮ್ಮ ಹತ್ರ ಬೇಕಾದ್ರೆ ಯೂಸ್ ಮಾಡಲಿಕ್ಕೆ. ಹಾಗೆ ಅಂದ್ರೆ ಈಗ ನೀವು ಗ್ಯಾಸ್ ಫ್ರೀ ಕೊಡ್ತೀರಿ? ಹೌದು. ಓವನ್ನು, ಫ್ರಿಡ್ಜು, ಫ್ರಿಡ್ಜು ಇವೆಲ್ಲ ನೀವು ಯೂಸ್ ಮಾಡಬಹುದು. ಎಲ್ಲ ಗೆಸ್ಟ್ ಅವರು ಯೂಸ್ ಮಾಡಬಹುದು. ಕೆಟಲ್ ಇದೆ ಹಾಟ್ ವಾಟರ್ ಮಾಡಲಿಕ್ಕೆ, ಟೀ ಕಾಫಿ ಇದೆ, ಎಲ್ಲ ಇದೆ. ಅಂದರೆ ನೀವು ಒಂದೇ ಒಂದು ಅಂತಂದರೆ ಅವ್ರಿಗೆ ಏನೇನು ಮೆಟೀರಿಯಲ್ಸ್ ಎಲ್ಲ ಬೇಕು, ಸಾಮಗ್ರಿಗಳು ಬೇಕು, ಅದನ್ನು ಅವರು ತರಬೇಕು. ಇಲ್ಲಿಂದ 1 ಕಿಲೋಮೀಟರ್ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಂದ ಏನು ಬೇಕು ಅದು ತಂದು ಇಲ್ಲಿ ಕುಕ್ ಮಾಡಿ. ಕೆಲವು ಜನ ಮೀನ್ ತಂದು ಕುಕ್ ಮಾಡ್ತಾರೆ, ಕೆಲವು ಜನ ಇಲ್ಲಿ ಬಿರಿಯಾನಿ ಸಹ ಮಾಡಿದ್ದಾರೆ. ಹಾಗೆ ಸೊ ಹೇಳಿ ಸರ್, ಈಗ ಇಲ್ಲಿರುವ ಇವರಿಗೂ ಅಂದರೆ ಬೇರೆ ರೆಸಾರ್ಟ್ಗಳಿಗೆ ಹೋಲಿಸಿದರೆ ನಿಮ್ದು ಹೇಗೆ ಯುನೀಕ್ ಅಥವಾ ಹೇಗೆ ಯುನೀಕ್? ನಂದು ಹೇಗೆ ಯುನೀಕ್ ಅಂದರೆ, ಇಲ್ಲಿ ನಮ್ಮ ಕೋಸ್ಟ್ ಲೈನಲ್ಲಿ ಹೆಚ್ಚು ಬೀಚ್ ವಿಲ್ಲಾಸ್ ಇದೆ. ಅವರು ಕೇಟರ್ ಮಾಡೋದು ಮೋಸ್ಟ್ಲಿ ಗ್ರೂಪ್ ಆಫ್ 8 to 10. ನಂದು ಹಾಗೆ ಅಲ್ಲ, ನಂದು ಗ್ರೌಂಡ್ ಫ್ಲೋರಲ್ಲಿ 1 BHK ಅಪಾರ್ಟ್ಮೆಂಟ್ ಇದೆ, ಅದು ಫ್ಯಾಮಿಲಿ ಆಫ್ 4ಗೆ ಒಳ್ಳೆ ಸೂಟೇಬಲ್. ಫಸ್ಟ್ ಫ್ಲೋರಲ್ಲಿ 2 ಸ್ಟುಡಿಯೋ ಅಪಾರ್ಟ್ಮೆಂಟ್ ಇದೆ, ಅದು ಕಪಲ್ಸ್ ಇಲ್ಲಾದರೆ ಪೇರೆಂಟ್ಸ್ ವಿತ್ 1 kid 3 ಜನ ಅಕಾಮಡೇಟ್ ಮಾಡ್ಬೋದು. ಟೆರೆಸಲ್ಲಿ ಒಂದು ಪ್ರೀಮಿಯಮ್ ಯೂನಿಟ್ ಇದೆ, ಅದರಲ್ಲಿ ಒಂದು ಮ್ಯಾಕ್ಸಿಮಮ್ 4 adults ಅಕಾಮಡೇಟ್ ಮಾಡ್ಬೋದು. ಹಾಗೆ ನಾನು ಕಪಲ್ಸಿಗೆ ಸಹ ಕೇಟರ್ ಮಾಡ್ಬೋದು, ನನಗೆ ಫ್ಯಾಮಿಲಿಗೆ ಸಹ ಕೇಟರ್ ಮಾಡ್ಬೋದು, ಮತ್ತು ಫುಲ್ ಬಿಲ್ಡಿಂಗ್ ಬುಕ್ ಮಾಡಲಿಕ್ಕೆ ಇದ್ದರೆ ಸಹ ಒಂದು 15 ಜನ ನನಗೆ ಅಕಾಮಡೇಟ್ ಮಾಡ್ಬೋದು. ಹಾಗೆ ನಂದೊಂದು ಬೇರೆ ವಿಲ್ಲಾಸ್ಗಿಂತ ಯೂನಿಕ್. ಮತ್ತು ಈಚ್ ಯೂನಿಟಿಗೆ ಓನ್ ಕಿಚನ್ ಇದೆ, ಈಚ್ ಯೂನಿಟಿಗೆ ಓನ್ ಎಂಟ್ರೆನ್ಸ್ ಇದೆ. ಸೊ ಪ್ರೈವಸಿ ಸಹ ಇದೆ, ಮತ್ತು ನಿಮಗೆ ಕನ್ವೀನಿಯನ್ಸ್ ಇದೆ. ಹಾಗೆ ನಂದೊಂದು ಸ್ವಲ್ಪ ಯೂನಿಕ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಅಂದರೆ ಇಷ್ಟು ದೊಡ್ಡ ಪ್ರಾಪರ್ಟಿಯನ್ನು ನೀವು ಇನ್ವೆಸ್ಟ್ ಮಾಡಿ ನೀವು ಎಟ್ ಎ ಟೈಮ್ ಎಷ್ಟು ಜನರನ್ನು, 15 ಜನ 15 to 16 ಮ್ಯಾಕ್ಸಿಮಮ್ ಅಕಾಮಡೇಟ್ ಮಾಡ್ಬೋದು ವಿತ್ ಎಕ್ಸ್ಟ್ರಾ ಬೆಡ್. ಅದಕ್ಕಿಂತ ನಾನು ಹೆಚ್ಚು ಅಕಾಮಡೇಟ್ ಮಾಡಲ್ಲ, ಯಾಕಂದರೆ ಸ್ವಲ್ಪ ಕ್ರ್ಯಾಂಪ್ಡ್ ಆಗುತ್ತೆ. ನೀವು ಈಗ ಹಾಲಿಡೇಗೆ ಬಂದಾಗ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ನಿಮಗೆ ಫುಲ್ ಕ್ರ್ಯಾಂಪ್ಡ್ ಆಗಿ ಪ್ರೈವಸಿ ಇರೋದಿಲ್ಲ. ಹೌದು, ಪ್ರೈವಸಿ ಇರೋದಿಲ್ಲ. ಮತ್ತೆ ಇಲ್ಲಿ ನಾನು ಕಾಮನ್ ಕ್ವೈಟ್ ಇದೆ, ಹೆಚ್ಚು ಜನ ಇದ್ರೆ ಹೆಚ್ಚು ನಾಯ್ಸ್ ಇರುತ್ತೆ. ಹಾಗೆ ನಾನು ಮ್ಯಾಕ್ಸಿಮಮ್ 14 to 15 ಅಟ್ ಅ ಟೈಮ್ ಅಕಾಮಡೇಟ್ ಮಾಡೋದು. ಸಾಮಾನ್ಯ ಹೇಗೆ ಚಾರ್ಜ್ ಎಲ್ಲ ಮಾಡ್ತೀರಿ? ನಾನು ಈಗ ಗ್ರೌಂಡ್ ಫ್ಲೋರ್ 1 BHK ಅಪಾರ್ಟ್ಮೆಂಟಿಗೆ ಅರೌಂಡ್ 5,500 ನೈಟ್ ಫಾರ್ 4 people. ಮತ್ತು ಅಡಿಷ್ನಲ್ ಗೆಸ್ಟಿಗೆ ನಾನು ಅಡಿಷ್ನಲ್ ಚಾರ್ಜ್ ಮಾಡ್ತೇನೆ. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 6 guests ನಿಲ್ಬೋದು 1 BHK. ಇಲ್ಲಿ 2 ಇಬ್ಬರಿಗೆ ನಾನು 4,000 ನೈಟ್ ಚಾರ್ಜ್ ಮಾಡ್ತೇನೆ, ಅಡಿಷ್ನಲ್ 1 guestಿಗೆ ಅಡಿಷ್ನಲ್. ಹಾಗೆಯೇ ಸೈಡದು ಸ್ಟುಡಿಯೋ ಅಪಾರ್ಟ್ಮೆಂಟ್ ಐಡೆಂಟಿಕಲ್, ಅದು ಸೇಮ್ ಪ್ರೈಸ್. ಮತ್ತು ಟಾಪ್ ನಮ್ಮದು ರೂಫ್ ಟಾಪ್ ಅಪಾರ್ಟ್ಮೆಂಟ್ ಇದೆ, ಅದು 5,000 ನೈಟ್ ಫಾರ್ ಕಪಲ್ಸ್, ಅದು ಇಬ್ಬರಿಗೆ 2 adults ಇಲ್ಲದೆ ಕಪಲ್ಸ್ 5,000 ನೈಟ್. ಮತ್ತು ಅದು ಸಿಂಗಲ್ ಫ್ಲೋರ್ ಕಾನ್ಸೆಪ್ಟ್, ಅದರ 1,000 square feet ಇದೆ, ಮತ್ತು ಪ್ರೀಮಿಯಮ್ ಯೂಸ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಪ್ರೈಸಿಂಗ್ ಸ್ವಲ್ಪ ಪ್ರೀಮಿಯಮ್ ಇಟ್ಟಿದೆ. ಹಾಗೆ 4 ಜನರಿಗಾದರೆ ಒಂದು 8,000 ಅರೌಂಡ್ 8,000 ಆಗುತ್ತೆ 4 ಜನಕ್ಕೆ, ವಿತ್ ಅಡಿಷ್ನಲ್ ಗೆಸ್ಟ್ ಕಾಸ್ಟ್ ಪ್ಲಸ್ ನಾವು ಎಕ್ಸ್ಟ್ರಾ ಮ್ಯಾಟ್ರೆಸ್ ಕೊಡ್ತೇವೆ. ಈ ಇಂಟೀರಿಯರ್ ಎಲ್ಲ ಸ್ವಲ್ಪ ವಿಶೇಷವಾಗಿದೆಯಲ್ಲ, ಇದನ್ನು ನೀವೇ ಮಾಡಿದ್ರೆ ಹೇಗೆ? ಹೌದು, ಇದು ಇಂಟೀರಿಯರ್ ಎಲ್ಲ ನಾನೇ ಮಾಡಿದ್ದು, ಮತ್ತು ಎಲ್ಲ ಡಿಸೈನಿಂಗ್ ನಾನೇ ಮಾಡಿದ್ದು, ಕಲರ್ ಸೆಲೆಕ್ಷನ್ ಮತ್ತು ವಾಲ್ ಇದು ಡೆಕೋರ್ ಎಲ್ಲ ನಾನೇ ಮಾಡಿದ್ದು. ಮತ್ತು ನಾವು ಬಿಲ್ಡಿಂಗಿಗೆ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ ಇದ್ದರು, ಮಾತ್ರ ಬೇರೆ ಎಲ್ಲ ನಾನೇ ಮಾಡಿಸಿದ್ದು ಆನ್ ಸೈಟ್. ಇದು ಕಾಟ್ಸ್ ಆಗಲಿ, ಕಬೋರ್ಡ್ ಆಗಲಿ, ಇದೆಲ್ಲ ಆನ್ ಸೈಟ್ ಮಾಡಿದ್ದು. ಅಂದರೆ ಬೇರೆ ಬೇರೆ ಕಡೆ ನೋಡ್ಕೊ ಬಂದದ್ದರ ಅನುಭವ? ನಾನು ಸ್ವಲ್ಪ ಆನ್ಲೈನ್ ನೋಡಿದ್ದೇನೆ ಡಿಸೈನ್ಸ್, ಮತ್ತು ಆ ಪ್ರಕಾರ ಸೈಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾನೊಂದು ಕಾರ್ಪೆಂಟ್ರಿಗೆ ಹೇಳಿದ್ದು, ಹೀಗೆ ಹೀಗೆ ಬೇಕು. ಇದು ಕುಷನ್ಸ್ ಎಲ್ಲ ಕಸ್ಟಮ್ ಮೇಡ್, ಎಲ್ಲ ನಾನೇ ಮಾಡಿಸಿತ್ತು. ಹಾಗೆ ಒಂದು ಲುಕ್ ಒಂದು ಸ್ವಲ್ಪ ಒಳ್ಳೆ ಬಂದಿದೆ. ಸಾಮಾನ್ಯ ನೀವು ನಿಮ್ಮಲ್ಲಿ ಬರಬೇಕು ಅಂತಾದರೆ ಈ ಬುಕ್ಕಿಂಗ್ಸ್ ಎಲ್ಲ ಹೇಗೆ? ನಾನು ಪ್ರೈಮರಿಲಿ ಇದೊಂದು ತುಂಬ ಪರ್ಸ್ನಲೈಸ್ ಪ್ರಾಪರ್ಟಿ. ನಾನು ದಿನ ಗೆಸ್ಟ್ ಬರುವಾಗ ನಾನು ಸಹ ಗೆಸ್ಟಿಗೆ ಇಂಟ್ರೊಡ್ಯೂಸ್ ಮಾಡಿ ನಾನು ಮಾತಾಡ್ತೇನೆ. ಸೊ ಇಟ್ಸ್ ಅ ವೆರಿ ಪರ್ಸ್ನಲ್ ಪ್ರಾಪರ್ಟಿ, ಪರ್ಸ್ನಲೈಸ್ ಪ್ರಾಪರ್ಟಿ ಹೇಳ್ಬೋದು. ಇದು ನಾನು Airbnb ವೆಬ್ಸೈಟಲ್ಲಿ ಹೋಸ್ಟ್ ಮಾಡ್ತೇನೆ, ಮತ್ತು ಗೂಗಲ್ ಬಿಸ್ನೆಸ್ ಪೇಜ್. ಸೊ ಗೂಗಲ್ ಬಿಸ್ನೆಸ್ ಪೇಜಲ್ಲಿ ನಂದು ನಂಬರ್ ಇದೆ, ನನಗೆ ಕಾಲ್ ಮಾಡ್ಬೋದು, ಟೆಕ್ಸ್ಟ್ ಮಾಡ್ಬೋದು. ಮತ್ತು Airbnbಯಲ್ಲಿ ಸಹ ಡೈರೆಕ್ಟ್ ಬುಕ್ಕಿಂಗ್ ಮಾಡ್ಬೋದು. ಗೂಗಲ್ ಬಿಸ್ನೆಸ್ ಪೇಜಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡಬೇಕು.
ಏರ್ ಬಿ ಎನ್ ಬಿಯಲ್ಲಿ ಡೈರೆಕ್ಟ್ ಪ್ರೈಸಿಂಗ್ ನೋಡಿ, ರೂಮ್ ಫೋಟೋಸ್ ಎಲ್ಲ ನೋಡಿ ಬುಕಿಂಗ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಟೈಮಿಂಗ್ಸ್ ಅಂತಿದೆಯಾ, ಬಂದು ಗೆಸ್ಟ್ಗಳು ಹೊರಗಡೆ ಹೋಗಿ ಬರೋದಕ್ಕೆ ಅಥವಾ? ಇಲ್ಲ, ಇಲ್ಲಿ ನಾವು ರಾತ್ರಿ ಒಂದು 10 ಗಂಟೆಗೆ ನಾವು ಗೇಟ್ ಖಾಲಿ ಸ್ಲೈಡ್ ಮಾಡ್ತೇವೆ. ಗೆಸ್ಟ್ಗಳು ಲೇಟ್ ಬಂದರೆ ಅವ್ರು ಗೇಟ್ ಓಪನ್ ಮಾಡಿ ಒಳಗೆ ಪಾರ್ಕ್ ಮಾಡಿ ಸ್ಲೈಡ್ ಮಾಡ್ಬೋದು. ಟೈಮಿಂಗ್ಸ್ ಅಂತ ಏನಿಲ್ಲ. ಕೆಲವು ಗೆಸ್ಟ್ ಲೇಟ್ ಆಗ್ತದೆ, ಹೊರಗೆ ಹೋಗ್ತಾರೆ, ಒಂದು 11 ಗಂಟೆ ಬರ್ತಾರೆ. ಮತ್ತು ನಾನು ಫುಲ್ ಪ್ರಾಪರ್ಟಿ ಸರ್ವೆಲೆನ್ಸ್ ಇದೆ, 16 ಕ್ಯಾಮರಾಗಳು ಇದೆ. ಸೊ ಸೆಕ್ಯೂರಿಟಿಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮದು 3 ಸ್ಟಾಫ್ ಇಲ್ಲೇ ನಿಲ್ತಾರೆ ನಮ್ಮ ಪ್ರಾಪರ್ಟಿಯಲ್ಲಿ, ಹಾಗೆ ಸ್ಟಾಫ್ ಪ್ರೆಸೆನ್ಸ್ ಇದೆ. ಮತ್ತು ಏನು ಹೆಲ್ಪ್ ಬೇಕಿದ್ದರೆ ಅವರಿಗೆ ಕಾಲ್ ಮಾಡ್ಬೋದು, ನನಗೆ ಸಹ ಕಾಲ್ ಮಾಡ್ಬೋದು. ಹಾಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಸಾಮಾನ್ಯ ನಿಮ್ಮ ಪ್ರಾಪರ್ಟಿಗೆ ಬರಬೇಕು ಅಂತಂದರೆ ಫ್ಲೈಟಲ್ಲಿ ಬರ್ಬೋದು, ಟ್ರೈನಲ್ಲಿ ಬರ್ಬೋದು, ಅಲ್ವಾ? ಎಲ್ಲ ಕಡೆ ಆ ಥರದ ವೆಹಿಕಲ್, ಅವ್ರ ಸ್ವಂತ ವೆಹಿಕಲ್ ಇಲ್ಲದೆ ಇದ್ದವರು ಹೇಳಿದ್ರು. ಹೌದು, ತುಂಬ ಗೆಸ್ಟ್ ಬಸ್ಸಲ್ಲಿ ಬರ್ತಾರೆ. ಬಸ್ ಇಲ್ಲಿ ಮುಲ್ಕಿ ಬಸ್ ಸ್ಟ್ಯಾಂಡ್ ನಮ್ಮದು 3 ಕಿಲೋಮೀಟರ್ ಇದೆ ನನ್ನ ಪ್ರಾಪರ್ಟಿಯಿಂದ. ಅಲ್ಲಿಂದ ಆಟೋಲ್ಲಿ ಬರ್ತಾರೆ, ಕೆಲವು ಗೆಸ್ಟ್ ಟ್ರೈನಲ್ಲಿ ಬರ್ತಾರೆ. ಅವರು ಮಂಗಳೂರು ಇಲ್ಲಾದರೆ ಉಡುಪಿ, ಉಡುಪಿ ಬಂದು ಅಲ್ಲಿಂದ ಇದು ಕ್ಯಾಬಲ್ಲಿ ಬರ್ತಾರೆ. ಇಲ್ಲರೆ ಕೊಂಕಣ ರೈಲ್ವೆ ಆದರೆ ಮುಲ್ಕಿ ಸ್ಟೇಷನಲ್ಲೂ, ಮುಲ್ಕಿ ಸ್ಟೇಷನಲ್ಲಿ ಸಹ ಹಾಲ್ಟ್ ಇದೆ, ಅಲ್ಲಿಂದ ಆಟೋ ತಗೊಂಡು ಬರ್ಬೋದು. ಏರ್ಪೋರ್ಟ್ ಬರುವವರು ಅಲ್ಲಿಂದ ಕ್ಯಾಬ್ ತಗೊಂಡು ಬರ್ತಾರೆ. ಮತ್ತು ತುಂಬ ಗೆಸ್ಟ್ನವರು ಸೆಲ್ಫ್ ಡ್ರೈವ್, ಇದು ಚಿಕ್ಕಮಗಳೂರು ಆಚೆ ಸೈಡಿಂದ ಇಲ್ಲದ್ರೆ ನಮ್ಮದು ಶಿರಡಿ ಘಾಟ್ಸಿಂದ ಆಚೆಯಿಂದ ಬರ್ತಾರೆ. ಸೊ ಹಾಗೆ ಆಕ್ಸೆಸಿಬಿಲಿಟಿ ಏನು ಪ್ರಾಬ್ಲಮ್ ಇಲ್ಲ. ನಾವು ಹೈವೇಯಿಂದ 2 ಕಿಲೋಮೀಟರ್ ದೂರದಲ್ಲಿದ್ದೇವೆ ಮೇನ್ ಹೈವೇಯಿಂದ. ಹಾಗೆ ಆಕ್ಸೆಸಿಬಿಲಿಟಿ ಪ್ರಾಬ್ಲಮ್ ಇಲ್ಲ ಎಲ್ಲ. ಮತ್ತು ನಿಮಗೆ ನಿಮಗೆ ಗ್ರೋಸರಿ ಸ್ಟೋರ್ಸ್ ಬೇಕಾದರೆ 1 ಕಿಲೋಮೀಟರ್ ಅಲ್ಲಿ ಗ್ರೋಸರಿ ಸ್ಟೋರ್ಸ್ ಇದೆ, ಎಲ್ಲ ಕನ್ವೀನಿಯನ್ಸ್ ಇಲ್ಲಿದೆ. ಮತ್ತು ನಮ್ಮದು ಕೇರ್ ಟೇಕರ್ಸ್ ಹೆಲ್ಪ್ ಮಾಡ್ತಾರೆ ಏನು ಪಿಕ್ ಮಾಡಲಿಕ್ಕೆ ಬೇಕು. ಹನಿಮೂನ್ ಸ್ಪೆಷಲ್ ಆ ಥರದ್ದು ಏನಾದ್ರು ಮಾಡ್ತೀರಾ? ಹನಿಮೂನ್ ಸ್ಪೆಷಲ್ ಅಂದರೆ ನಿಮಗೆ ಬೆಡ್ ಮೇಲೆ ಡೆಕೋರೇಷನ್ ಅಂಥದ್ದೆಲ್ಲ ಬೇಕಾದರೆ ಮಾಡ್ತೇವೆ. ಮತ್ತು ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಚಿಕ್ಕದು ಡೆಕೋರೇಷನ್ ಎಲ್ಲ ಬೇಕಾದರೆ ಇನ್ ಅಡ್ವಾನ್ಸ್ ಇನ್ಫಾರ್ಮ್ ಮಾಡಿದರೆ ನಾವು ಮಾಡ್ತೇವೆ. ಮತ್ತು ನಿಯರ್ ಬೈ ಶಾಪಿಂದ ಬೇಕಾದ ಕೇಕ್ ಎಲ್ಲ ಅರೇಂಜ್ ಮಾಡಲಿಕ್ಕೆ ಇದ್ದರೆ ನಾವು ಮಾಡ್ತೇವೆ, ಅದು ನಾವು ಸರ್ವಿಸ್ ಕೊಡ್ತೇವೆ ಗೆಸ್ಟಿಗೆ. ಹೌದು. ಸೊ ಇಲ್ಲೆಲ್ಲ ಇದೆಲ್ಲ ಹೊರಗಡೆ ಬಂದು ಕೂತ್ಕೊಳ್ಳಿಕ್ಕೆಲ್ಲ ಇದು ಮಾಡಿದ್ದೆ ನೀವು? ಹೌದು, ನಾವು ಗೆಸ್ಟ್ ಅವರು ನಿಮಗೆ ಡಿನ್ನರ್ ಇಲ್ಲಾದರೆ ಸಂಜೆ ಕೂತ್ಕೊಳ್ಳಿಕ್ಕೆ ಬೇಕಾದರೆ ಕೆಲವು ಗೆಸ್ಟ್ ಲ್ಯಾಪ್ಟಾಪ್ ಇಟ್ಟು ನಿಮಗೆ ಬೇಕಾದ ಕೆಲಸ ಸಹ ಮಾಡ್ಬೋದು. ಈಚ್ ಟೇಬಲ್ ಅಡಿಯಲ್ಲಿ ನಿಮಗೆ ಪವರ್ ಪ್ಲಗ್ಸ್ ಇದೆ, ನಿಮಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಚಾರ್ಜ್ ಮಾಡಿ ಅಲ್ಲಿಯೇ ನಿಮಗೆ ವರ್ಕ್ ಮಾಡ್ಬೋದು. ಫುಲ್ ಪ್ರಾಪರ್ಟಿಗೆ ವೈಫೈ ಎಕ್ಸ್ಟೆಂಡರ್ ಇದೆ, ನಿಮಗೆ ಫುಲ್ ಪ್ರಾಪರ್ಟಿ ಟೆರೆಸ್ ಮೇಲೆ ಎಲ್ಲ ವೈಫೈ ಸಿಗುತ್ತೆ, ಹೈ ಸ್ಪೀಡ್ ಇಂಟರ್ನೆಟ್ ಇದೆ. ಸೊ ಅದೆಲ್ಲ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡ್ತೇವೆ. ಇದನ್ನು ಮತ್ತೆ ಏನಾದರೂ ಎಕ್ಸ್ಟೆನ್ಷನ್ ಮಾಡೋ ಆಲೋಚನೆ ಇದೆಯಾ? ಈಗ ಸದ್ಯಕ್ಕೆ ಇಲ್ಲ. ಇದೇ ಪ್ರಾಪರ್ಟಿ ನಾವು ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ತುಂಬ ಶ್ರಮ ಹಾಕಬೇಕಾಗುತ್ತೆ. ಹಾಗೆ ನೋಡೋ, ಒಂದು 2 ವರ್ಷ ನಂತರ ಇದು ಎಲ್ಲ. ಈ 1.5 ವರ್ಷದ ಎಕ್ಸ್ಪೀರಿಯನ್ಸ್ ಏನು ನಿಮಗೆ? 1.5 ವರ್ಷದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ರೆಸ್ಪಾನ್ಸ್, ಗೆಸ್ಟ್ ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತು ನಮ್ಮದು ಸ್ಟಾಫ್ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಅದು ಮೇಂಟೆನೆನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನಾನು ಸಹ ಹಾರ್ಡ್ ವರ್ಕ್ ಹಾಕ್ತೇನೆ ಇಲ್ಲಿ. ಓವರ್ಆಲ್ ಎಕ್ಸ್ಪೀರಿಯನ್ಸ್ ಒಳ್ಳೆಯಿದೆ. ಕ್ಲೀನಿಂಗ್ಗೆ ತುಂಬ ಮಹತ್ವ ಕೊಡ್ತೀರಲ್ಲ? ಹೌದು, ಕ್ಲೀನಿಂಗ್ ನಾವು ಕ್ಲೀನ್ ತುಂಬ ಕ್ಲೀನ್ ಇರಬೇಕಾಗುತ್ತೆ. ಯಾಕಂದರೆ ಗೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬರುವಾಗ ಎಲ್ಲ ಕ್ಲೀನ್ ಇರಬೇಕು. ಎಲ್ಲ ಟವಲ್ಸ್, ಶೀಟ್ಸ್ ಎಲ್ಲ ನಾವು ಗೆಸ್ಟ್ ಚೆಕ್ಔಟ್ ಆದದ್ದೇ ಎಲ್ಲ ತೆಗೆದು ಫ್ರೆಶ್ ಆಗ್ತವೆ. ಯೂಸ್ ಮಾಡಿದ್ದೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಸ್ಟೋರ್ ಮಾಡ್ತೇವೆ. ಸೊ ಯಾವುದು ಸಹ ಲಿನನ್ ಮತ್ತು ಟವಲ್ಸ್ ಸೆಕೆಂಡ್ ಟೈಮ್ ಯೂಸ್ ಆಗೋಲ್ಲ ಅನ್ಲೆಸ್ ವಾಶ್ ಮಾಡದೆ. ಅದು ನಾವು ಮತ್ತು ಸ್ಟಾಫ್ ಒನ್ಸ್ ಇನ್ 2 ಡೇಸ್ ಗೆಸ್ಟಿಗೆ ಕ್ಲೀನಿಂಗ್ ಸಹ ಪ್ರೊವೈಡ್ ಮಾಡ್ತೇವೆ. ರೂಮ್ ಕ್ಲೀನಿಂಗ್, ಹೌಸ್ ಕೀಪಿಂಗ್ ನಾವು ಪ್ರೊವೈಡ್ ಮಾಡ್ತೇವೆ. ಮತ್ತು ಗಾರ್ಡನ್ ಸಹ ನಾವು ದಿನಾಲ್ ಬೆಳಿಗ್ಗೆ ಗಾರ್ಡನ್ ಕ್ಲೀನ್ ಮಾಡ್ತೇವೆ. ಮತ್ತು ಕ್ಲೀನ್ ಫುಲ್ ಪ್ರಾಪರ್ಟಿ ನಾವು ಫುಲ್ ಕ್ಲೀನ್ ಇರ್ತೇವೆ. ಹಾಗೆ ಸೊ ಇದೊಂದು ಒಂದು ರೀತಿಯಲ್ಲಿ ನಿಮಗೆ ಈ ಬೀಚ್ ಅಂತೂ ಒಂದು ಭಾಳ ನಿಯರೆಸ್ಟ್ ಇದೆ, ಹಾಗಾಗಿ ಈ ನಿಮ್ಮ ಪ್ರಾಪರ್ಟಿಗೆ ಇದೊಂದು ಭಾಳ ದೊಡ್ಡ ಅಡ್ವಾಂಟೇಜ್ ಅಂತ ಅನಿಸ್ತದೆ. ಹೌದು, ಮೇನ್ ರೀಸನ್ ಗೆಸ್ಟ್ ನಾವು ಮೋಸ್ಟ್ಲಿ ಬೆಂಗಳೂರವರು ಮತ್ತು ಆಚೆಯಿಂದ ಬರುವವರು, ಎಲ್ಲ ನಾರ್ತಿಂದ ಬರುವವರು ಎಲ್ಲ ಬೀಚಿಗಂತ ಬರೋದು. ಹಾಗೆ ಬೀಚ್ ವ್ಯೂ ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನಮ್ಮದು ಪ್ರಾಪರ್ಟಿಯಿಂದ ಜಸ್ಟ್ 50 ಮೀಟರ್ಸ್ ದೂರ ಇದೆ. ಸಂಜೆ ಹೋಗಿ ಬೀಚಲ್ಲಿ ಸ್ವಲ್ಪ ಆಟಾಡಿ ಹಿಂದೆ ಬರ್ಬೋದು, ಹಿಂಗೆ ರಾತ್ರಿ ಹೋಗಿ ಬೇಕಾದರೆ ಕೂತ್ಕೊಳ್ಬೋದು. ಅದೆಲ್ಲ ತುಂಬ ಗೆಸ್ಟ್ ಎಂಜಾಯ್ ಮಾಡ್ತಾರೆ. ಮೂನ್ಲೈಟ್ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಹೌದು ಹೌದು ಹೌದು, ಒಳ್ಳೆ ಒಳ್ಳೆ ಇರುತ್ತೆ.